ಎನ್ನ ನಾಮ ಕ್ಷೇಮ ನಿಮ್ಮದಯ್ಯ ಎನ್ನ ಮಾನ ಅಪಮಾನ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಮ್ಮಿತ್ತೆ ಕೂಡಲ ಸಂಗಮ ದೇವ ಸದಾ ನಿಮ್ಮ ಮನೆಯ ಶರಣರ ಸೇವೆ ಮಾಡುವ ಸೇವಕನಾಗಿ ಮಾಡಯ್ಯ ತಂದೆ ಹರಚರ ಸೂಫಿ ಸಂತರನ್ನು ನೆನೆಸಿಕೊಳ್ತಾ ಪರಮ ಪೂಜ್ಯ ನಿಜಲಿಂಗಪ್ಪನವರನ್ನ ಗಾಂಧಿ ವೀರಪ್ಪನವರನ್ನ ಸಿದ್ದ ವೀರಪ್ಪನವರನ್ನ ನೆನೆಸ್ತಾ ನನ್ನ ಹಿರಿಯ ಸಹೋದರ ಅಂತ ದಿವಂಗತ ಶಿವಪ್ಪನವರನ್ನ ನೆನೆಸ್ತಾ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಇವತ್ತು ಹರಿಹರ ಇವೆರಡರ ಸಂಗಮವೇ ಶಿವಶಂಕರ ಇವತ್ತು ನಮ್ಮ ನಾಡಿನ ಮಾಜಿ ಮುಖ್ಯಮಂತ್ರಿಗಳು ಮುಂದಿನ ಮುಖ್ಯಮಂತ್ರಿಗಳು ಪಂಚರತ್ನ ಕಾರ್ಯಕ್ರಮದ ರುವಾರಿಗಳು ಆದಂತ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರೇ ನಬೀನ್ ಅವರೇ ಜಿಲ್ಲಾಧ್ಯಕ್ಷರಾದಂತಹ ಚಿದಾನಂದಪ್ಪನವರೇ ಭೋಜೇಗೌಡ್ರೆ ರಮೇಶ್ ಗೌಡ್ರೆ ನಮ್ಮ ಚಿಂತಾಮಣಿಯ ಮಾಜಿ ಎಂಎಲ್ಸಿಗಳಾದಂತಹ ರೆಡ್ಡಿ ಅವರೇ ಅಬ್ದುಲ್ ರೆಹಮಾನ್ ರವರೇ ಅರವಿಂದ್ ರವರೇ ಹಬೀಬುಲ್ಲಾ ರವರೇ ಪರಮೇಶ್ವರ್ ಗೌಡ್ರೆ ಪರಮೇಶ್ವರಪ್ಪನವರೇ ಶೀಲಾ ಕುಮಾರ್ ರವರೇ ಅಮಾನುಲ್ಲಾ ರವರೇ ನಗರಸಭಾ ಸದಸ್ಯರಾದಂತಹ ಜಾವಿದ್ ರವರೇ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಹಿರಿಯರೇ ನೆರೆದಂತ ಎಲ್ಲ ಹಿರಿಯರ ನಮಸ್ಕಾರವನ್ನು ಮಾಡ್ತಾ ಇವತ್ತು ಹರಿಹರದಲ್ಲಿ ಎರಡು ದಿವಸದಿಂದ 50 ಹಳ್ಳಿ ಸಂದರ್ಶನ ಆದ ಮೇಲೂ ಕೂಡ ಇಷ್ಟು ಜನ ಇಲ್ಲಿ ಇದ್ದಾರೆ ಅಂದ್ರೆ ಕುಮಾರಸ್ವಾಮಿ ಅವರ ಮೇಲಿನ ಪ್ರೀತಿ ಏನು ಅನ್ನೋದನ್ನ ಇವತ್ತು ತೋರಿಸ್ತಾರೆ ಇವತ್ತು ಸ್ಟೇಡಿಯಂ ತುಂಬಿದೆ ನಾನು ಜನತಾದಳದ ಅಧ್ಯಕ್ಷನಾದಾಗಲೇ ಹೇಳಿದೆ ಇನ್ನು ಮೇಲೆ ತಂದ ಜನಕ್ಕೆ ಭಾಷಣ ಇಲ್ಲ ಬಂದ ಜನಕ್ಕೆ ಭಾಷಣ ಅನ್ನಕ್ಕಿಂತ ಮಾತನ್ನ ಇವತ್ತು ರಾತ್ರಿ 9:30 ಗಂಟೆ ಆದರೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಸೇರಿದೆ ನನಗೆ ಒಂದು ದೊಡ್ಡ ಸಂತೋಷ ಅಂತ ಹೇಳಿದ್ರೆ ಹೋದ ಸಲ ಬಂದಾಗ 40% ಸಾಬರಿದ್ರು ಈ ಸಲ ಬಂದಾಗ 70% ಸಾಬರ ಅದಾರೆ ಇನ್ನು ಮೂರನೇ ಸಲ ಬಂದ್ರೆ ಅದು 100% ಆಗ್ತಾರೆ ಅನ್ನಕ್ಕಂಥದ್ದು ಸ್ಪಷ್ಟ ಯಾಕಂದ್ರೆ ನಮ್ಮಲ್ಲಿ ಹೆಣ ಹೂಳ್ಬೇಕಾರೆ ಮೂರು ಮಾತು ಹೇಳ್ತಾರೆ ಇನ್ನ ನುರಿದಕ್ಕೂ ಇನ್ನ ನುಹರಿಜಕ್ಕೂ ತಾರತನ್ನುಹುರ ಈ ಎರಡು ಸಲ ಕಾಂಗ್ರೆಸ್ ಬಿಜೆಪಿ ಮೇಲೆ ಮಣ್ಣು ಹಾಕಾಗದ ಮೂರನೇ ಸಲ ಮಣ್ಣು ಹಾಕಿದ್ರೆ ಅವರದ್ದು ಜಯನಮ ಪಾರ್ವತಿ ಪತೆ ಹರ ಹರ ಮಹಾದೇವ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ